ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸ್ಥಗಿತಗೊಂಡ ಗೋಪಸಂದ್ರ ಒಳಚರಂಡಿ ನೀರು ಶುದ್ದೀಕರಣ ಘಟಕ. ನಗರದ ಹೊರವಲಯದ ಗೋಪಸಂದ್ರ ಕೆರೆ ಸಮೀಪ ನಿರ್ಮಿಸಿರುವ ಒಳಚರಂಡಿ ನೀರು ಶುದ್ದೀಕರಣ ಸಂಸ್ಕರಣಾ ಘಟಕ ಹಲವು ತಿಂಗಳಿನಿಂದ ನೀರಿಲ್ಲದೆ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದೆ. ನಗರಸಭೆಯ ಪೌರಾಯುಕ್ತರು, ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಯಾರು ಅಥವಾ ಮುಖ ಮಾಡಿಯೇ ಇಲ್ಲ. ನಗರದ ಮಧ್ಯಭಾಗದಿಂದ ಪೂರ್ವ ಭಾಗದ ಒಳಚರಂಡಿ ನೀರನ್ನು ಗೋಪಸಂದ್ರ ಕೆರೆಗೆ ಹರಿಸಿದ ಪರಿಣಾಮ ಗೋಪಸಂದ್ರಕ್ಕೆ ಹತ್ತಿರವಾಗಿರುವುದರಿಂದ ಸುತ್ತಲಿನ ಪ್ರದೇಶಗಳಲ್ಲಿ ನೈರ್ಮಲ್ಯ ಹದಗೆಟ್ಟು ಜನರ ಮೇಲೆ ದುಷ್ಪರಿಣಾಮ ಬೀರಿದಾಗ ಗೋಪಸಂದ್ರ ಗ್ರಾಮಸ್ಥರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಸಹ ಹೂಡಿದ್ದರು. 2005 ಶಾಸಕರಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಈ ಬಗ್ಗೆ ಸೂಕ್ತ ಗಮನ ಹರಿಸಿ ಸಂಸ್ಕರಣ ಘಟಕ ಕ್ರಮ ಕೈಗೊಳ್ಳಲು ಮುಂದಾಗಿ ಗೋಪಸಂದ್ರ ಕೆರೆಗೆ ಬಿಟ್ಟಿರುವ ಒಳಚರಂಡಿ ನೀರನ್ನು ಪೈಪ್ಗಳ ಮೂಲಕ ಸಂಸ್ಕರಣಾ ಘಟಕದತ್ತ ತಿರುಗಿಸಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಘಟಕಕ್ಕೆ ಒಳಚರಂಡಿ ನೀರನ್ನು ಶುದ್ದೀಕರಿಸಿ ಮುಂದೆ ಹರಿಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು. ಅಂದಿನಿಂದ ಇದುವರೆಗೂ ಗೋಪಸಂದ್ರ ನೀರು ಶುದ್ದೀಕರಣ ಸಂಸ್ಕರಣಾ ಘಟಕ ಚೆನ್ನಾಗಿ ಕೆಲಸ ಮಾಡುತ್ತಿತ್ತು. ಆದರೆ ಕಳೆದ 2-3 ವರ್ಷಗಳಿಂದ ಶುದ್ದೀಕರಣದ ಘಟಕಕ್ಕೆ ಒಳಚರಂಡಿ ನೀರು ಬಾರದೆ ಘಟಕ ಸಂಪೂರ್ಣ ಬತ್ತಿ ಹೋಗಿ ಗಿಡಗಂಟೆಗಳು ಬೆಳೆದರೆ ಲಕ್ಷಾಂತರ ರೂಪಾಯಿಯ ಯಂತ್ರಗಳು ಕೆಲಸ ಇಲ್ಲದೆ ತುಕ್ಕು ಹಿಡಿಯುವಂತಹ ಪರಿಸ್ಥಿತಿಗೆ ತಲುಪಿವೆ. ನಗರ ಸೇರಿದಂತೆ ನಗರದ ಹೊರವಲಯದ ಹಲವಾರು ಕಡೆ ಒಳಚರಂಡಿ ಮ್ಯಾನ್ಹೋಲ್ಗಳಿಗೆ ಕೆಲವರು ಮರಳ ಮೂಟೆಗಳನ್ನು ತುಂಬಿ ನೀರನ್ನು ತೋಟಗಳಿಗೆ ಬಳಸಿಕೊಳ್ಳುತ್ತಿದ್ದರೆ ಕೆಲವರು ಮ್ಯಾನ್ಹೋಲ್ಗೆ ನೇರ ಪೈಪ್ಲೈನ್ ಅಳವಡಿಸಿಕೊಂಡು ಅಲ್ಲಿಂದ ತೋಟಗಳಿಗೆ ಒಳಚರಂಡಿ ನೀರನ್ನು ಹರಿಸಿಕೊಳ್ಳುತ್ತಿರುವುದನ್ನು ರೂಢಿಸಿಕೊಂಡಿದ್ದಾರೆ. ಇದರಿಂದ ಒಳಚರಂಡಿ ನೀರು ಸರಾಗವಾಗಿ ಹರಿಯದೆ ಮಳೆಗಾಲದಲ್ಲಿ ಹಲವಾರು ಮನೆಗಳಿಗೆ ಒಳಚರಂಡಿ ನುಗ್ಗುತ್ತಿರುವುದು ಒಂದಡಿಯಾದರೆ ಒಳಚರಂಡಿ ನೀರು ಮ್ಯಾನ್ಹೋಲ್ಗಳ ಮೂಲಕ ರಸ್ತೆ ಚರಂಡಿಗಳಿಗೆ ಹರಿಯುವಂತಾಗಿದೆ. ಒಳಚರಂಡಿ ನೀರನ್ನು ಕೆಲವರು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಪತ್ತೆ ಹಚ್ಚಬೇಕಾದ ನಗರಸಭೆಯ ಪರಿಸರ ಅಭಿಯಂತರ ಉಮಾಶಂಕರ್ ಸೇರಿದಂತೆ ಇತರೆ ಹಿರಿಯ ಆರೋಗ್ಯಾಧಿಕಾರಿ ಆರತಿ ಮತ್ತು ಕಿರಿಯ ಆರೋಗ್ಯಾಧಿಕಾರಿಗಳ ತಂಡ ಮಾತ್ರ ಆ ಕಡೆ ಗಮನವೇ ಹರಿಸಿಲ್ಲ. ಒಳಚರಂಡಿ ನೀರು ದುರ್ಬಳಕೆ ಮಾಡುತ್ತಿರುವ ಸಂಖ್ಯೆ ಹೆಚ್ಚಾದ ಪರಿಣಾಮ ಇಂದು ಗೋಪಸಂದ್ರ ಶುದ್ದೀಕರಣ ಘಟಕಕ್ಕೆ ಒಳಚರಂಡಿ ನೀರು ಸಂಪೂರ್ಣ ಬಂದ್ ಆಗಿರುವ ಬಗ್ಗೆ ಪರಿಸರ ಅಭಿಯಂತರ ಉಮಾಶಂಕರ್ ಅವರನ್ನು ಪ್ರಶ್ನಿಸಿದಾಗ ಅವರು ಪ್ರತಿಕ್ರಿಯೆ ನೀಡಲು ಹಿಂಜರಿದು ಪೌರಾಯುಕ್ತರತ್ತ ಬೊಟ್ಟು ಮಾಡಿ ತೋರಿಸುತ್ತಾರೆ. ಪೌರಾಯುಕ್ತ ಹರೀಶ್ ರವರು ಮಾತ್ರ ಗೋಪಸಂದ್ರ ಒಳಚರಂಡಿ ಘಟಕಕ್ಕೆ ನೀರು ಹರಿಯದೇ ಇರುವುದು ಹಾಗೂ ಸಮಸ್ಯೆ ಇರುವುದನ್ನು ಒಪ್ಪಿಕೊಂಡು ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ನಗರದಲ್ಲಿ ಒಳಚರಂಡಿ ನೀರಿನಿಂದ ಆಗುತ್ತಿರುವ ಕಲುಷಿತ ವಾತಾವರಣ ಮತ್ತು ಸ್ಥಗಿತಗೊಂಡ ಗೋಪಸಂದ್ರ ಒಳಚರಂಡಿ ನೀರಿನ ಶುದ್ದೀಕರಣ ಸಂಸ್ಕರಣ ಘಟಕ ಮತ್ತು ಚೊಕ್ಕರಹಳ್ಳಿ ಸಮೀಪ ಮತ್ತೊಂದು ಘಟಕ ಸ್ಥಾಪನೆ ಮಾಡದಿರುವುದನ್ನು ಪ್ರಶ್ನಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವಿಡಿಯೋ ಮತ್ತು ಫೋಟೋಗಳ ಸಮೇತ ದೂರು ಸಲ್ಲಿಸಲು ಪರಿಸರ ಪ್ರೇಮಿಗಳು ಮತ್ತು ನಗರಸಭಾ ಸದಸ್ಯರು ಮುಂದಾಗಿದ್ದಾರೆ. ಬೇರೆ ಕಡೆ ಯೂಸ್ ಆಗ್ತಾ ಇದೆ, ಅದರ ಬಗ್ಗೆ ನೀವು ನೋಡ್ತೀರ? ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ದೂರು ಕಂಪ್ಲೇಂಟ್ ಹೋಗಿತ್ತು. ಸುಮಾರು ಎಷ್ಟು ರಿಪೇರಿ ಮಾಡಿದ್ರು ಅಲ್ಲಿ ಯೂಜಿಡಿ ಚೇಂಬರ್ನ ಹೊಡೆದಾಕ್ಬಿಟ್ಟು ಈ ರೈತರು ನೀರು ತೊಗೊಳ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬಂದ ಇನ್ಸ್ಪೆಕ್ಷನ್ ಮಾಡಿ ನಾವು ಎನ್ವಿರಾನ್ಮೆಂಟ್ ಇಂಜಿನಿಯರ್ ಇಂಜಿನಿಯರ್ ಇನ್ಸ್ಪೆಕ್ಷನ್ ಮಾಡಿ ಆಲ್ರೆಡಿ ತೊಗೊಂಡಿದ್ದೀವಿ. ಸುಮಾರು ಒಂದು 10 ಎಲ್ಲ ಕ್ಲಿಯರ್ ಆಗಿದೆ. ಕ್ಲಿಯರ್ ಮಾಡಿ ನೀವು ಮಾಡ್ಕೊಂಡು ಮೂಟೆಗಳೆಲ್ಲ ಹಾಕ್ಬಿಟ್ಟು ರೈಲ್ವೆ ಟ್ರ್ಯಾಕ್ಟರ್ ಯಾವೇರಿಯಾ
ಶಾಂತಿನಗರದಲ್ಲಿ ಅಂಡರ್ ಪಾಸ್ ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದಾರೆ, ಅಲ್ಲೂ ಮಾಡ್ತಾ ಇದ್ದಾರೆ, ಚೇಂಬರ್ಸ್ ಎಲ್ಲ ಮಾಡಿ ಲೈನ್ ಮಾಡ್ತಾ ಇದ್ದಾರೆ. ನಾವು ತುಂಬ ಸಾಲ ಒಂದು 80% ಕೆಲಸ ಮುಗಿದಿದೆ, ನಾನು 20% ಮುಗಿಸ್ಕೊಂಡು ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ಸ್ಟಿಪ್ಪಿಗೆ ಹಾಕ್ಬಿಟ್ಟು ಅದನ್ನು ಸೇಲ್ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಈಗ ಪ್ರಾಬ್ಲಮ್ ಜಾಸ್ತಿ ಕಡೆ ಹೊರದಾಗ ಬಿಟ್ಟಿದ್ದಾರೆ ರೈತರು, ಅಲ್ಲಿ ನಿಮ್ಮವರು ಏನೋ ಕ್ರಮ ಕೈಗೊಂಡಿರೋ ಅವ್ರ ಮೇಲೆ? ಇವಾಗ ಇನ್ಸ್ಪೆಕ್ಷನ್ ಮಾಡಿದೆ ನಾನು, ಬೆಳಗ್ಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಚೇಂಬರ್ ಕಟ್ಟಿ ಕೇಳಿದ್ದೀನಿ. ಸುಮಾರು ಚೇಂಬರ್ಸು ಹಾಳಾಗ್ಬಿಟ್ಟಿದೆ, ಚೇಂಬರು ಹಳೆಯದು ಹಾಳಾಗ್ಬಿಟ್ಟಿದೆ, ಕ್ಲಿಯರ್ ಮಾಡೋಕ್ಕೆ ಇದು 2 ಡೇಸಲ್ಲ ನಾನು ಕಳಿಸ್ಕೊಡ್ತೀನಿ ಸರ್. 2 ಡೇಸಲ್ಲ ರಿಪೇರಿ ಮಾಡಿಸ್ಕೊಡ್ತೀನಿ, ಆಮೇಲೆ ಫಾರೆಸ್ಟ್ ಆಫೀಸಲ್ಲೂ ಅದು ಇದು ಆ್ಯಕ್ಷನ್ ಪ್ಲ್ಯಾನ್ ತೊಗೊಂಡಿದ್ದೀನಿ. ಎಲ್ಲಂದ್ರೆ ಹೊಡೆದೋಗ್ಬಿಟ್ಟು ಪಲ್ಯೂಷನ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ, ಅದ್ರ ಜನ ಒಳಗೆಲ್ಲ ಪ್ಯಾಡು ನೀರು ಈ ಈಗ ಬಟ್ಟೆಗೆ ಹಾಕ್ತಾ ಇದ್ದಾರೆ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಎಷ್ಟೇನೋ ಅದನ್ನು ಇದು ಮಾಡೋಕ್ಕಲ್ಲ, ಕೈನ ಮುಟ್ಟಂಗಿಲ್ಲ ಮರ ಇದನ್ನು. ಅದು ನಮ್ಮ ನೌಕರು ಇದು ಮಾಡ್ತಾರೆ, ರೆಡಿ ಮಾಡ್ತಾರೆ. ವಿತಿನ್ ಟೂ ಡೇ ವಿತಿನ್ ವೀಕಲ್ಲಿ ನಮ್ಮ ಮನೆ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದ ವೀಕಲ್ಲಿ ನಾವು ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿ ರಿಪೇರಿ ಮಾಡಿಸ್ಕೊಡ್ತೀವಿ. ಇನ್ನೊಂದು ಬಡಾವಣೆ ಇದೆಯಲ್ಲ, ಅಲ್ಲೇ ಗಲೀಜು ಜಾಸ್ತಿ ಇದೆ. ಈ ಫಾರೆಸ್ಟ್ ಆಫೀಸ್ ಕೆಳಗಡೆ ಡೌನ್ ಇದೆಯಲ್ಲ, ಅಲ್ಲೆಲ್ಲ ನೀರು ಯೂಸಿಟಿ ನೀರೇ ಜಾಸ್ತಿ ಇರೋದು, ಎಲ್ಲ ನಿಮ್ಮವರೇ ಕೆಲಸ ಮಾಡೋರು, ಅಂದರೆ ನಿಮ್ಮವ್ರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ನಿಮ್ಮವರು ಹೇಳಿದ್ದಾರೆ ನಮಗೆ. ಈ ಬಗ್ಗೆ ಏನಾಗಿದೆ, ಅಲ್ಲಿ ಆಲ್ರೆಡಿ ಮೊದಲು ಚೇಂಬರ್ ಇತ್ತು, ಚೇಂಬರ್ ಕನೆಕ್ಟ್ ಹೋಗ್ತಾ ಇತ್ತು, ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಚ್ಚಿಬಿಟ್ಟಿದ್ದಾರೆ, ಹೊರದಾಕ್ಬಿಟ್ಟು ಅಲ್ಲಿ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಲೈನ್ ಬೇಕು ಅಂತ ನಾವು ಬೇರೆ ಕಡೆ ಲೈನ್ ತೊಗೊಂಡಿದ್ದೀವಿ ಸರ್. ಅವ್ರು ಹೇಳೋದು ಏನಂದರೆ, ನಾವು ಕೆಲಸ ಮಾಡೋರು, ನಾವು ಊರೆಲ್ಲ ಕ್ಲೀನ್ ಮಾಡ್ತೀವಿ, ಆದರೆ ನಮ್ಮನೆ ಹತ್ರನೇ ಕ್ಲೀನ್ ಇಲ್ಲ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ಯಾರು ಹೇಳೋಕ್ಕೆ ಭಯ ಬೀಳ್ತಾ ಇದ್ದಾರೆ ಅಷ್ಟೇ ಅವರು. ಆ ಥರ ರೆಡಿ ಮಾಡಿಸ್ಕೊಡ್ತೇನೆ. 18 ಫೈನಾನ್ಸಲ್ಲಿ ಆಲ್ರೆಡಿ ತೊಗೊಂಡಿದ್ದೀನಿ, ಎಲ್ಲ ಚೇಂಬರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ.